ಭಾರತ್ ಜೋಡೋ ಬಳಿಕ ಲೋಕಸಭೆ ಚುನಾವಣೆಯ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ಯಾತ್ರೆಗೆ ಮೊರೆ ಹೋಗ್ತಾ ಇದ್ದಾರೆ. ಈ ಬಾರಿ ಈಶಾನ್ಯ ರಾಜ್ಯ ಮಣಿಪುರದಿಂದ ಮುಂಬೈವರೆಗೆ ಹಮ್ಮಿಕೊಂಡಿರುವ ರ್ಯಾಲಿಗೆ ಜನವರಿ 14ರಂದು ಚಾಲನೆ ಸಿಗತ್ತಂತೆ. ಭಾರತ್ ನ್ಯಾಯ ಯಾತ್ರೆ ಹೆಸರಿನಲ್ಲಿ ಆರಂಭವಾಗಲಿರುವ ರ್ಯಾಲಿಗೆ ಮಾರ್ಚ್ 20ರಂದು ಮುಂಬೈನಲ್ಲಿ ತೆರೆ ಬೀಳಿಸುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಟೂ ಲೇಟ್ ಅನ್ಸಲ್ಲ ಸರ್, ಆದರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅವರಿಗೆ ಒಂದು ಟೇಸ್ಟ್ ಸಿಕ್ಕಿದೆ ಅಂತ. ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೆ ಈ ಯಾತ್ರೆಯಿಂದ ಅಂತ ರಾಹುಲ್ ಗಾಂಧಿಗೆ ಯಾರೋ ಹೇಳಿದ್ರಂತೆ. ಅದೇ ಕಾರಣಕ್ಕೋಸ್ಕರ ಲೋಕಸಭೆಯಲ್ಲೂ ಅಧಿಕಾರಕ್ಕೆ ಬರಬಹುದು ಅಂತ ಅವರು ಯೋಜನೆ ಹಾಕ್ಕೊಂಡಾಗಿದೆ. ಹಾಗಾದರೆ ಈ ಯಾತ್ರೆ ಎಷ್ಟು ರಾಜ್ಯಗಳಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆ ಸಂಚಾರ ಮಾಡುತ್ತೆ ಮತ್ತು ಕಾಂಗ್ರೆಸ್ ಹಾಕ್ಕೊಂಡಿರುವಂತಹ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಂತ, ಇದನ್ನು ನಾವು ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಲೋಕಸಭೆ ಚುನಾವಣೆಗೆ ಮುನ್ನ ಜನಬೆಂಬಲ ಪಡೆಯೋದು ಈ ಯಾತ್ರೆಯ ಉದ್ದೇಶ ಅಂತೆ ರಾಹುಲ್ ಗಾಂಧಿ ಅವರ ಸ್ಟ್ರಾಟಜಿ. ಭಾರತ್ ಜೋಡೋ ಮಾದರಿಯಲ್ಲಿ ಮತ್ತೊಂದು ಬೃಹತ್ ಯಾತ್ರೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಜನವರಿ 14 ಸಂಕ್ರಾಂತಿಯಿಂದ ಪ್ರಾರಂಭ ಆಗುತ್ತೆ, ಮಾರ್ಚ್ 20ಕ್ಕೆ ಮುಕ್ತಾಯ ಆಗುತ್ತೆ. ಮಣಿಪುರದಿಂದ ಮುಂಬೈವರೆಗೆ ಯಾತ್ರೆ ರಾಹುಲ್ ಗಾಂಧಿ ನಡೆಸ್ತಾರೆ. ಈ ಬಾರಿ ಪಾದಯಾತ್ರೆಯಷ್ಟೇ ಅಲ್ಲ, ಬಸ್ ಮೂಲಕವೂ ಪ್ರಯಾಣ ಇರುತ್ತೆ. 65 ದಿನದಲ್ಲಿ 14 ರಾಜ್ಯ 85 ಜಿಲ್ಲೆಗಳಲ್ಲಿ ಸಾಗಿ ಹೋಗಲಿದೆ ಕಾಂಗ್ರೆಸ್ನ ಈ ಯಾತ್ರೆ, ನ್ಯಾಯ ಯಾತ್ರೆ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಮತಬುಟ್ಟಿಗೆ ಕಾಂಗ್ರೆಸ್ ಕಣ್ಣು ಹಾಕಿದೆ ಅಂತ. ಏನೋ ಎರಡನೇದು ವರ್ಕೌಟ್ ಆಗುತ್ತಾ ಈ ಲೆಕ್ಕಾಚಾರ ಅಂತ. ಘರ್ಷಣೆಯಿಂದ ಹೊತ್ತಿ ಉರಿದಂತಹ ಮಣಿಪುರ ಕೈಪಡೆಯ ಮೊದಲ ಟಾರ್ಗೆಟ್. ಮೋದಿ ಮಣಿಪುರ ಘಟನೆ ವಿಚಾರವಾಗಿ ಮಾತನಾಡದೆ ಹೋಗಿದ್ದೇ ಕೈಪಡೆಯ ಬಂಡವಾಳ. ಹೀಗಾಗಿ ಪ್ರಜಾಪ್ರಭುತ್ವ ರಕ್ಷಣೆ ಹೆಸರಿನಲ್ಲಿ ಈಶಾನ್ಯ ರಾಜ್ಯಗಳೇ ಇವರ ಟಾರ್ಗೆಟ್ ಅಂತೆ. ಭಾರತ ಜೋಡೋ ಪಾದಯಾತ್ರೆ ದಕ್ಷಿಣ ಭಾರತದಲ್ಲಿ ತಕ್ಕ ಮಟ್ಟಿಗೆ ಸಕ್ಸಸ್ ಸಿಕ್ಕಿತ್ತು, ಕೊಡಿಸಿತ್ತು. ಕರ್ನಾಟಕ, ತೆಲಂಗಾಣದಲ್ಲಿ ಕೈಪಡೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದೇ ಹೊಸ ಯಾತ್ರೆಗೆ ಪ್ರೇರಣೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಇಬ್ಬರು ಎರಡೂ ಪಕ್ಷಗಳ ನಾಯಕರು, ಕಾಂಗ್ರೆಸ್ನ ವಕ್ತಾರರು ಐವನ್ ಡಿಸೋಜಾ ಅವರು, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ನಮ್ಮ ಜೊತೆ ನೇರವಾಗಿ ಲೈವ್ನಲ್ಲಿದ್ದಾರೆ, ಅವ್ರು ನಾನು ಮಾತಾಡಿಸ್ತೀನಿ. ಐವನ್ ಡಿಸೋಜಾ ಸರ್, ವೆಲ್ಕಮ್ ತಮಗೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಪಿ ರಾಜೀವ್ ಸರ್, ಸ್ವಾಗತ ತಮಗೆ. ಸರ್ ನಮಸ್ಕಾರ. ರಾಹುಲ್ ಗಾಂಧಿಯವರು ಇನ್ನೊಂದು ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಯಶಸ್ಸಿನ ನಂತರ, ಯಶಸ್ಸು ಅಂತ ಕಾಂಗ್ರೆಸ್ ಅದನ್ನು ಕ್ಲೇಮ್ ಮಾಡ್ತಾ ಇದೆ. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇ ಇದರ ಕಾರಣಕ್ಕೋಸ್ಕರ. ಈಗ ಭಾರತ್ ನ್ಯಾಯ ಯಾತ್ರೆ ಅಂತ ಇನ್ನೊಂದು ಯಾತ್ರೆಯನ್ನ ಸಂಕ್ರಾಂತಿಯಿಂದ ಜನವರಿ 14ರಿಂದ ಮಾರ್ಚ್ 20ರವರೆಗೆ ನಡೆಸ್ತಾರಂತೆ. ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಈ ಯಾತ್ರೆ ಹಾದು ಹೋಗುತ್ತೆ. ನಾನು ಫಸ್ಟು ಐವನ್ ಡಿಸೋಜಾ ಅವರ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಐವನ್ ಡಿಸೋಜಾ ಸರ್, ನ್ಯಾಯ ಯಾತ್ರೆ ಅಂತ ಇದಕ್ಕೆ ಯಾಕೆ ಟೈಟಲ್ ಇಟ್ಟಿದ್ದಾರೆ, ಏನಾದರೂ ತಮಗೆ ಮಾಹಿತಿ ಇದೆಯಾ? ನ್ಯಾಯ ಯಾತ್ರೆ ಯಾಕೆಂದ್ರೆ ಇದುವರೆಗೆ ಬಿಜೆಪಿಯವರು ದೇಶದಲ್ಲಿ ಏನು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದ್ರು ಅದು ಒಂದನ್ನು ಈಡೇರಿಸಲಿಲ್ಲ. ಅವರು ಇವತ್ತು ಗ್ಯಾಸ್ ಸಿಲಿಂಡರ್ಗೆ 110 ರೂಪಾಯಿ ಆಗಿದೆ, ರೈತರಿಗೆ ನ್ಯಾಯ ಕೊಡ್ಲಿಲ್ಲ, ಅವರಿಗೆ ದ್ವಿಗುಣ ಮಾಡ್ತೇವೆ ಅವರ ಇನ್ಕಮ್ ಅನ್ನು ಅಂತೇಳಿ ಅವರಿಗೆ ಮರಣ ಶಾಸನ ಕಾನೂನನ್ನ ತಂದ್ರು. ಅದರ ನಂತರ ಯುವಕರಿಗೆ ಉದ್ಯೋಗ ಕೊಡ್ತೇವೆ ಹೇಳಿ ಮೋಸ ಮಾಡಿದ್ರು. ಯಾವ ಕಾರ್ಮಿಕರಿಗೆ ಯಾವುದೇ ನ್ಯಾಯ ಕೊಡ್ಲಿಲ್ಲ, ವಿದ್ಯಾರ್ಥಿಗಳಿಗೆ ಕೊಡ್ಲಿಲ್ಲ, ಯುವಜನರಿಗೆ ಕೊಡ್ಲಿಲ್ಲ. ಯಾವುದೇ ಒಂದು ಸೆಕ್ಷನ್ ತೆಗೆದುಕೊಂಡ್ರು ಕೂಡ ಬಿಜೆಪಿ ದೇಶದಲ್ಲಿ ಬೆಲೆ ಏರಿಕೆ ಮಾಡುವ ಮೂಲಕ ಗ್ಯಾಸ್ ಸಿಲಿಂಡರ್ಗೆ 1,000 ರೂಪಾಯಿ ಆಯ್ತು, ಪೆಟ್ರೋಲ್ ಡೀಸೆಲ್ಗೆ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ನ ಬೆಲೆ 102 ರೂಪಾಯಿ 110 ರೂಪಾಯಿ ಆಗಿದೆ. ಈ ದೇಶದಲ್ಲಿ ಯಾವ ವರ್ಗದ ಜನರಿಗೂ ನ್ಯಾಯ ಕೊಡದೆ ಬರೇ ತನ್ನ ನೀತಿ ಸಿದ್ಧಾಂತಗಳನ್ನ ಅಳವಡಿಸಿ ಜನರ ಮತ್ತೆ ಕೋಪ ಭಾವನೆಗಳನ್ನ ಬಿತ್ತರಿಸಿ ದೇಶದಲ್ಲಿ ಆಡಳಿತ ಇಲ್ಲಿಗೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಕ್ಕಂತ ಕೆಲಸ ಮಾಡಿದ್ರೆ ಹೊರತು ಸಮಾಜಕ್ಕೆ ಜನರಿಗೆ ಯಾವುದೇ ತರದ ನ್ಯಾಯ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ನ್ಯಾಯ ಕೊಡಿ ಅಂತ ಹೇಳುದನ್ನ ಹೋರಾಟ ಮಾಡ್ಬೇಕಾದಂತ ಒತ್ತಡ ಇವತ್ತು ವಿರೋಧ ಪಕ್ಷವಾದಂತ ಕಾಂಗ್ರೆಸ್ ನಲ್ಲಿ ಇದೆ. ಹಾಗಾಗಿ ಇವತ್ತು ಮನೆಯವರಿಗೆ ಯಾತ್ರೆಯನ್ನು ಮಾಡುವ ಮೂಲಕ ಆದ್ರೂ ಅವರ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಕ್ಕೆ ನಾವು ಈ ಒಂದು ಯಾತ್ರೆ ಮಾಡ್ಬೇಕಾದ ನೀವು ರೀತಿ. ಆದ್ರೆ ನೀವು ಯಾತ್ರೆಯ ಬಳಿಕ ನಿಮ್ಮ ಯಾತ್ರೆ ಗಮನ ಸೆಳೆದಿದ್ದಿದ್ರೆ ಕರ್ನಾಟಕ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂತು ಅಂತ ಕ್ಲೇಮ್ ಮಾಡ್ತಿದ್ದೀರಾ, ಆದ್ರೆ 3 ರಾಜ್ಯಗಳಲ್ಲಿ ಹೀನಾಯವಾಗಿ ಸೋಲಾಯ್ತಲ್ಲ ಸರ್, ಇದು ಇದ್ರ ಮೇಲೆ ಯಾತ್ರೆ ಪ್ರಭಾವ ಬೀರ್ಲಿಲ್ವಾ, ಗಮನಿಸ್ಲಿಲ್ವಾ ಅಲ್ಲಿ ಜನರು? ನಮ್ಮ ಯಾತ್ರೆ ಬೀರ್ತಕ್ಕಂಥದ್ದು ಚುನಾವಣೆ ಹಿತದೃಷ್ಟಿಯಿಂದ ಅಲ್ಲ ಅಂತ ಹೇಳುದನ್ನ
ಆವಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈವನ್ ಗುಜರಾತ್ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ಗುಜರಾತ್ಗೆ ಹೋಗಿ ನಿಂದ್ರೆ ಹೆಚ್ಚು ಸ್ಥಾನಗಳು ಗಳಿಸಬಹುದು ಅಂತ ಹೇಳ್ತಾ ಇದ್ರು. ಚುನಾವಣೆಗೋಸ್ಕರ ಹೋಗಿದ್ರೆ ಈ ದೇಶದಲ್ಲಿ ಇವತ್ತು ವಿಭಜನೆ ಮಾಡ್ಲಿಕ್ಕೆ ಜಾತಿ ಅಂದ್ರೆ ನಾನು ಕೇಳಿದೆ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಇಂಪಾರ್ಟೆಂಟ್ ಅಲ್ವಾ ಸರ್? ಈ ಚುನಾವಣೆ ಇಂಪಾರ್ಟೆಂಟ್ ಇದ್ರೂ ಕೂಡ ಯಾತ್ರೆಯಲ್ಲಿ ನಾವು ರಾಜಕಾರಣ ಮಾಡ್ಲಿಕ್ಕೆ ಬಯಸುದಿಲ್ಲ. ಓಕೆ, ನಾನ್ ಪಿ ರಾಜೀವ್ ಅವರ ರಿಯಾಕ್ಷನ್ ನ ತಾವು ಹೇಳಿದ್ರಿ ತಮ್ಮ ಮಾತುಗಳಿಗೆ, ನಾನು ತಮ್ಮ ಮಾತುಗಳಿಗೆ ಪಿ ರಾಜೀವ್ ಅವರ ರಿಯಾಕ್ಷನ್ ನ ಕೇಳ್ತೀನಿ ಸರ್. ರಾಜೀವ್ ಸರ್, ನನ್ನ ಆತ್ಮೀಯ ಸ್ನೇಹಿತರು ಐವಾನ್ ಡಿಸೋಜಾ ಅವರು ಒಳ್ಳೆಯ ಮಾತುಗಾರರು, ಆದ್ರೆ ಒಳ್ಳೆಯ ಮಾತುಗಳಿಂದನೆ ಜನರನ್ನ ದಾರಿ ತಪ್ಪಿಸೋದು ಬಹಳ ದಿನ ಆಗಲ್ಲ ಅಂತ ಹೇಳಿ ನನ್ನ ಸ್ನೇಹಿತರಿಗೆ ನಾನು ಹೇಳ್ತೇನೆ. ಓಕೆ, ಈ ದೇಶವನ್ನ ಅರ್ಧ ಶತಮಾನಗಳವರೆಗೆ ಆಳಿದ ಕೀರ್ತಿ ಅಂತಿರೋ ಅಪಕೀರ್ತಿ ಅಂತಿರೋ ಅದು ಕಾಂಗ್ರೆಸ್ಗೆ ಸಲ್ಲತ್ತೆ. ದೇಶ ಏನಾದ್ರೂ ಬದಲಾವಣೆ ಪ್ರಗತಿಯ ವೇಗ ಕಳೆದ 8-10 ವರ್ಷದಲ್ಲಿ ಏನಾಯ್ತು ಅದು ಮೊದಲು ಅರ್ಧ ಶತಮಾನಗಳ ದೊಡ್ಡ ಬದಲಾವಣೆ ಬಂದಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಯವರ ನಾಯಕತ್ವ ಮತ್ತೆ ಅವರು ತಂದಿರುವಂತಹ ಆಡಳಿತದ ಜನಪರವಾದಂತಹ ಯೋಜನೆಗಳು. ಇವತ್ತು ಶ್ರೀಲಂಕಾ, ಪಕ್ಕದ ಬಾಂಗ್ಲಾದೇಶ, ಪಕ್ಕದ ಪಾಕಿಸ್ತಾನ ಯಾವ ಸ್ಥಿತಿಗೆ, GDPಯನ್ನ ನಾವು ಕಂಪೇರ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ಭಾರತಕ್ಕೆ ಅಷ್ಟು ದೊಡ್ಡ ವ್ಯತ್ಯಾಸ ಇರಲಿಲ್ಲ. ಇವರ ಪಕ್ಷದ ನಾಯಕರೇ ರಮ್ಯಾ ಅವರು ಲಾಹೋರಿಗೆ ಹೋಗಿ ಬಂದ ಮೇಲೆ ಒಂದು ಕಾಮೆಂಟ್ ಮಾಡಿದ್ರು, ಪಾಕಿಸ್ತಾನಕ್ಕೆ ಭಾರತಕ್ಕೆ ಬಹಳ ಏನು ಇದಿಲ್ಲ, ಪಾಕಿಸ್ತಾನದಲ್ಲೂ ಕೂಡ ಬಹಳ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಯಾಕೆ ಅಂದ್ರೆ ಅವತ್ತಿನ ಸ್ಥಿತಿ ಲಾಹೋರ್ ಮತ್ತೆ ದೆಹಲಿ ಒಂದೇ ಇತ್ತು. ಒಂದು ವೇಳೆ ಅದೇ ಸ್ಥಿತಿ ಮುಂದುವರೆದಿದ್ರೆ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ದೇಶ ಕುಸಿದು ಹೋಗಿದ್ರೆ ಇವ್ರು ಏನ್ ಹೇಳ್ತಿದ್ರು ಅಂದ್ರೆ ಕಾಂಗ್ರೆಸ್ನವರು, ನಾವು ಮಾತ್ರ ಕುಸಿದು ಹೋಗಿದ್ದೀವಾ, ಪಕ್ಕದ ಪಾಕಿಸ್ತಾನ ಹಾಳಾಗಿಲ್ವಾ, ಶ್ರೀಲಂಕಾ ಹಾಳಾಗಿಲ್ವಾ, ಬಾಂಗ್ಲಾದೇಶ ಹಾಳಾಗಿಲ್ವಾ ಅಂತ ಹೇಳ್ತಿದ್ರು. ಕಾಂಗ್ರೆಸ್ನವರು ಈ ದೇಶಕ್ಕೆ ಎಮರ್ಜೆನ್ಸಿಯನ್ನ ತಂದ್ರು. 39ನೇ ಸಂವಿಧಾನದ ತಿದ್ದುಪಡಿಯನ್ನ ಮಾಡಿದ್ರಲ್ಲ, ಜುಡಿಷಿಯರಿಗೆ ಇದ್ದಂತಹ ಪವರ್ ಅನ್ನ ಕಿತ್ತಾಕಿದ್ರು. ಸಂವಿಧಾನಕ್ಕೆ ಬಹಳ ದೊಡ್ಡ ಅವಮಾನವನ್ನ, ಅಂಬೇಡ್ಕರ್ ಸಿದ್ಧಾಂತಕ್ಕೆ ಬಹಳ ದೊಡ್ಡ ಅವಮಾನವನ್ನ ಮಾಡಿದ್ದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಗರೀಬಿ ಹಟಾವೋ ಅಂತ ಹೇಳಿ ಇವರು ಘೋಷಣೆ ಮಾಡಿದ್ದು, ಇವತ್ತು ಕೂಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಗರೀಬಿ ಹಟಾವು ಅಂತ. ಇವರು ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ, ಎಮರ್ಜೆನ್ಸಿ ಜಾರಿಗೆ ತಂದವರು ಗರೀಬಿ ಹಟಾವು ಅಂತ ಹೇಳಿ ದೇಶವನ್ನ ಅರ್ಧ ಶತಮಾನಗಳವರೆಗೆ ಆಡಳಿತ ಮಾಡಿ ಗರೀಬಿ ಹಟಾವು ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ನಾವು ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ, ಇವತ್ತು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳಿದೆ. ನಾವು ನೀವು ಹೇಳ್ತಾ ಇರುವಂತಹ ರಿಪೋರ್ಟ್ ಅಲ್ಲ, ಕಾಂಗ್ರೆಸ್ಸಿನ ರಿಪೋರ್ಟ್ ಅಲ್ಲ, ವರ್ಲ್ಡ್ ಬ್ಯಾಂಕ್ ಹೇಳಿದೆ ಭಾರತದ GDP ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ವೇಗವಾಗಿ ಬೆಳೀತಾ ಇದೆ. ರಾಜೀವ್ ಸರ್ ಐವಾನ್ ಡಿಸೋಜಾ ಅವರು ಪಟ್ಟಿ ಮಾಡಿದ್ರು, ಸಿಲಿಂಡರ್ ಬಗ್ಗೆ ಹೇಳಿದ್ರು, ಕುಡಿಯೋ ನೀರಿನ ಬಗ್ಗೆ ಹೇಳಿದ್ರು, ಅಭಿವೃದ್ಧಿ ಬಗ್ಗೆ ಹೇಳಿದ್ರು, ಬಡತನ ನಿವಾರಣೆ ಬಗ್ಗೆ ಹೇಳಿದ್ರು. ಈ ಪರ್ಟಿಕ್ಯುಲರ್ ಆದಂತಹ ಅಂಶಗಳಿಗೆ ನೀವೇನಾದ್ರೂ ರಿಯಾಕ್ಟ್ ಮಾಡಕ್ ಬಯಸ್ತೀರಾ ಸರ್? ಪರ್ ಕ್ಯಾಪಿಟಾ ಇನ್ಕಮ್ ಮೊದಲು ಹೇಗಿತ್ತು ಈಗ ಏನಿದೆ? ಈ ದೇಶದಲ್ಲಿ ಮೂಲಭೂತ ಸೌಲಭ್ಯಗಳು ಮೊದಲು ಹೇಗಿತ್ತು ಈಗ ಹೇಗಿದೆ? ಓಕೆ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಶುದ್ಧವಾದಂತಹ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ. ಇವತ್ತು ಹರ್ ಘರ್ ಜಲ್ ಅನ್ನುವಂತಹ ಯೋಜನೆಯಲ್ಲಿ ಪ್ರತಿ ಮನೆಗೆ ಫಿಲ್ಟರ್ ನೀರನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದಾಗ 18,000 ಹಳ್ಳಿಗಳು ಕತ್ತಲಲ್ಲಿ ಇದ್ದವು. 18,000 ಹಳ್ಳಿಗಳಿಗೆ 1,000 ದಿನಗಳಲ್ಲಿ ವಿದ್ಯುತ್ ಸಂಪರ್ಕವನ್ನ ಕೊಟ್ಟು ಇವತ್ತು ಭಾರತ ದೇಶದಲ್ಲಿ ವಿದ್ಯುತ್ ಸಂಪರ್ಕ ಹೊಂದಲಾರದ ಒಂದೂ ಹಳ್ಳಿ ಉಳಿದಿಲ್ಲ. ಕಾಂಗ್ರೆಸ್ನವರಿಗೆ ಇದನ್ನು ಯಾಕೆ ಮಾಡ್ಲಿಕ್ಕಾಗ್ಲಿಲ್ಲ? ಶೌಚಾಲಯ ಕಟ್ಟುವಲ್ಲಕ್ಕೆ ಇವರಿಗೆ ಸಾಧ್ಯ ಆಗಿರ್ಲಿಲ್ಲ. ಒಂದು ಜನರ ಸ್ವಾಭಿಮಾನವನ್ನ ಇವ್ರಿಗೆ ಮಾಡ್ಲಿಕ್ಕಾಗಿರ್ಲಿಲ್ಲ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಇದೆಯಲ್ಲ, 11 ಕೋಟಿ ರೈತರು ಅದನ್ನ
ಸೂಕ್ತವಾದಂತಹ ಸಂದರ್ಭದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅದಕ್ಕೆ ಪೂರಕವಾಗಿ 4,000 ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ಬಂದ ಮೇಲೆ ಕಟ್ ಮಾಡಿದೆ. ಇವತ್ತು ಭಾರತದಲ್ಲಿ ಅವರೇಜ್ ತಗೊಂಡ್ರೆ ಶಿಕ್ಷಣದಲ್ಲಿ ಅತಿ ಕಡಿಮೆ ಮೀಸಲಿಟ್ಟಿರುವಂತಹ ಬಜೆಟ್ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಆರೋಗ್ಯ ಕ್ಷೇತ್ರಕ್ಕೆ ಇಡೀ ದೇಶದಲ್ಲಿ ಅತಿ ಕಡಿಮೆ ಹಣವನ್ನ ಮೀಸಲಿಟ್ಟಿದೀವಿ. ಇವರು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ರಾಜೀವ್ ಅವರು, ನಾನು ಕೇಳೋದು ಈ ನ್ಯಾಯ ಯಾತ್ರೆಯಿಂದ ನಿಮ್ಮ ಗೆಲುವಿನ ಓಟಕ್ಕೆ ಏನು ಪರಿಣಾಮ ಆಗಲ್ಲ ಅಂತ ಹೇಳ್ತೀರಾ ಫೈನಲಿ? ಇವರು ಒಂದು ಕರ್ನಾಟಕದ ಗೆಲುವು ಮತದಾರರಿಗೆ ಮೋಸ ಮಾಡಿ ದುಡ್ಡಿನ ಆಮಿಷವನ್ನ ತೋರಿಸಿ ಪಡೆದುಕೊಂಡಂತಹ ಗೆಲುವು. ಈಗ ಅವರ ನಿಜ ಬಣ್ಣ ಬದಲಾಗಿದೆ, ಕಾಂಗ್ರೆಸ್ಸಿನ ಗ್ಯಾರಂಟಿ ಟೊಳ್ಳು ಗ್ಯಾರಂಟಿ ಅಂತ. ಎರಡನೇದು ತೆಲಂಗಾಣದಲ್ಲಿ ಅಲ್ಲಿ ಬಿಆರ್ಎಸ್ ಬಗ್ಗೆ ಇದ್ದಂತಹ ಅದು ಕಾಂಗ್ರೆಸ್ ಕಡೆ. ನಾನು ನೇರವಾಗಿ ನಾನು ನೇರವಾಗಿ ಕೇಳ್ತಿದ್ದೀನಿ ಸರ್, ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್, ನ್ಯಾಯ ಯಾತ್ರೆ ಬಿಜೆಪಿಯ ಗೆಲುವಿನ ಓಟಕ್ಕೆ ಏನಾದ್ರೂ ಕಡಿವಾಣ ಹಾಕಬಹುದಾ ಇಲ್ವಾ ಅಂತ, ಎಸ್ ಆರ್ ನೋ? ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲ ಪಾದಯಾತ್ರೆ ಮಾಡಿದ್ದಾರೆ ಅಲ್ಲೆಲ್ಲ ಬಿಜೆಪಿ ಕಮಲ ಅರಳಿದೆ. ಹಾಗಾಗಿ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರೆ ಇವರು ಏನು ನ್ಯಾಯ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಹಂಗಿದ್ರೆ ಇವ್ರಿಗೆ ಆಗಿರೋ ಅನ್ಯಾಯ ಯಾವುದು ಅಂತ ಜನನೇ ಪ್ರಶ್ನೆ ಮಾಡ್ತಾರೆ. ಅದರಿಂದ ಯಾವುದೇ ಆತಂಕ ಇಲ್ಲ, ರಾಹುಲ್ ಗಾಂಧಿ ಹೋದಲ್ಲಿ ಬಿಜೆಪಿ ಕಮಲ ಅರಳುತ್ತೆ. ಓಕೆ, ಥ್ಯಾಂಕ್ ಯು ರಾಜು ಸರ್. ಐ ವಾಂಟ್ ಟು ಸೇ ಸರ್, ನಿಮ್ಮ ಫೈನಲ್ ವರ್ಡ್ ಏನು ಸರ್ ಈ ಯಾತ್ರೆ? ನನಗೆ ಬಿಜೆಪಿ ಆತಂಕ ಅರ್ಥ ಆಗ್ತದೆ. ಬಿಜೆಪಿ ಅವರು ಇಷ್ಟು ಮಾತಾಡ್ಬೇಕು, ಅವರು ವಿಶ್ವದ ಬಗ್ಗೆ ಮಾತಾಡ್ತಾರೆ, ಜನರ ಬಗ್ಗೆ ಮಾತಾಡಲ್ಲ. ನಮ್ಮ ದೇಶದ 160 ಕೋಟಿ ಜನರ ಬಗ್ಗೆ ಮಾತಾಡುವಷ್ಟು ಶಕ್ತಿ ಅವರಿಗೆಲ್ಲ, ಕೇಳಿದ್ರೆ ಅಲ್ಲಿ ಇಲ್ವೋ ಇಲ್ಲಿ ಇಲ್ವೋ ಅಂತಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ಹಸಿವಿನಿಂದ ಸಾಯುವಂತ ಹಸಿವಿನಿಂದ ಬಳಲುವಂತಹ ದೇಶಗಳಲ್ಲಿ ಭಾರತ 130 ರಾಷ್ಟ್ರಗಳಲ್ಲಿ 108ನೇ ಸ್ಥಾನ ಇದೆ. ನಮ್ಗಿಂತ ಪಾಕಿಸ್ತಾನ, ಬಾಂಗ್ಲಾದೇಶ ನಮಗಿಂತಲೂ ಒಳ್ಳೆ ಸ್ಥಿತಿಯಲ್ಲಿ ಇದ್ದಾವೆ. ಇದೆಲ್ಲ ನಾಚಿಕೆಯ ಕಾರ್ಯಕ್ರಮ. ಬಿಜೆಪಿ ಅವರಿಗೆ ಇಂಥದೇ ಮಾತಾಡಿ ಮಾತಾಡಿ ಅಭ್ಯಾಸ ಹೊರತು ಜನರ ಕಾಳಜಿ ಅವರಿಗೆ ಬೇಕಾಗಿಲ್ಲ. ಇವತ್ತು ರೈತರಿಗೆ ಕೊಡುವಂತಹ ಸಾಲದ ಬಗ್ಗೆ ಇರ್ಬೋದು, ಜನರಾಮನ್ಗೆ ಕೊಡುವಂತ ಅಕ್ಕಿಯ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವರು ಮಾತಾಡಿ ಮಾತಾಡಿ ಇನ್ನು ಮುಂದೆ ಕಳ್ಕೊಳ್ತಾರೆ. ವಿಶ್ವಗುರು ಆಗೋದಿಲ್ಲ, ಇದು ಏನಿದ್ರು ವಿಶ್ವಗುರು ಆಗಬಾರದು ಅಂತೀರಾ ಸರ್? ಭಾರತ ಅಲ್ಲ ವಿಶ್ವಗುರು ಆಗುವಂತ ಯಾವ ಯೋಗ್ಯತೆಯೂ ಇಲ್ಲ. ತಮ್ಮ ದೇಶದ ಜನರನ್ನೇ ಇಲ್ಲಿ ಹಸಿವಿನಿಂದ ಬಳಲುತ್ತಿರುವಾಗ ವಿಶ್ವದ ಬರಕ್ಕೆ ಮಾತಾಡುವಂತ ಯಾವ ನೈತಿಕತೆ ಇದೆ ಅಂತ ನಾನು ಕೇಳೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಇಬ್ರಿಗೂ ಕೂಡ ರಾಜು ಸರ್, ಐ ವಾಂಟ್ ಟು ಸೇ ಸರ್, ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.